ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಾವಗಡ ಮಿಸ್ಟರಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. 1983 ಏಪ್ರಿಲ್ ನಮ್ಮ ಕರ್ನಾಟಕದ ಪಾವಗಡ ಅನ್ನುವ ಒಂದು ಹಳ್ಳಿಯಲ್ಲಿ ನಡೆದ ಈ ಒಂದು ಘಟನೆ 40 ವರ್ಷಗಳು ಕಳೆದರೂ ಕೂಡ ಇವತ್ತಿಗೂ ಒಂದು ಬಗೆಹರಿಸಲಾರದ ಮಿಸ್ಟರಿಯಾಗಿ ಉಳ್ಕೊಂಡಿದೆ. ಇಷ್ಟಕ್ಕೂ ನಮ್ಮ ಕರ್ನಾಟಕದ ಪಾವಗಡ ಅನ್ನುವ ಈ ಹಳ್ಳಿಯಲ್ಲಿ ಏನಾಯಿತು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಅದು ಏಪ್ರಿಲ್ ತಿಂಗಳಾಗಿದ್ದರಿಂದ ಬೇಸಿಗೆ ಕಾಲ ಆಗಿತ್ತು. ತುಂಬ ಸೆಕೆ ಆಗಿದ್ದರಿಂದ ಕೆಲವೊಂದು ಫ್ಯಾಮಿಲಿಗಳು ಮನೆಯ ಆಚೆ ಕಡೆ ಮಲ್ಕೊಂಡಿರ್ತಾರೆ. ಆಗಿನ ಕಾಲದಲ್ಲಿ ಹಳ್ಳಿ ಕಡೆ ಮನೆಯ ಆಚೆ ಮಲ್ಕೊಳ್ಳೋದು ತುಂಬಾ ಕಾಮನ್ ವಿಷಯ ಆಗಿತ್ತು. ಹೀಗಿರುವಾಗ ಸಡನ್ನಾಗಿ ಒಂದು ದಿನ, ಅಂದರೆ 1983 ಏಪ್ರಿಲ್ 29 ಗೌರಿ ಅನ್ನುವ ಒಬ್ಬಳು ಚಿಕ್ಕ ಹುಡುಗಿ ಕಾಣೆಯಾಗ್ತಾಳೆ. ರಾತ್ರಿ ಮಲ್ಕೊಳ್ಳುವಾಗ ತನ್ನ ತಂದೆ ತಾಯಿ ಮನೆಯವರ ಜೊತೆ ಮಲಗಿದ್ದಂತಹ ಹುಡುಗಿ ಬೆಳಗ್ಗೆ ಎದ್ದು ನೋಡುವಷ್ಟರಲ್ಲೇ ಗೌರಿ ತುಂಬ ನಿಗೂಢವಾದ ರೀತಿಯಲ್ಲಿ ಕಾಣೆಯಾಗಿರ್ತಾಳೆ. ಇನ್ನು ಆ ಹುಡುಗಿ ಯಾರ್ಯಾರ ಜೊತೆ ಆಟ ಆಡ್ತಾ ಇದ್ಲೋ ಆ ಮಕ್ಕಳನ್ನು, ಅಕ್ಕಪಕ್ಕದ ಮನೆಯವರನ್ನು, ಆ ಊರಿನ ಜನರೆಲ್ಲರನ್ನ ವಿಚಾರಿಸಿದ ಮೇಲೂ ಗೌರಿನ ಯಾರೂ ನೋಡಿರಲಿಲ್ಲ. ಮತ್ತು ಅವಳು ಎಲ್ಲಿಗೆ ಹೋದ್ಲು ಅನ್ನೋದೇ ಯಾರಿಗೂ ಗೊತ್ತಾಗಲಿಲ್ಲ. ಇದು ಆ ಹಳ್ಳಿಯಲ್ಲಿ ಮಕ್ಕಳು ನಿಗೂಢವಾಗಿ ಕಾಣೆಯಾಗೋದಕ್ಕೆ ನಾಂದಿಯಾಗುತ್ತೆ. ಗೌರಿ ನಿಗೂಢವಾಗಿ ಕಣ್ಮರೆಯಾದ ನಂತರ ಆ ಹಳ್ಳಿಯಲ್ಲಿ ತುಂಬ ಜನ ಮಕ್ಕಳು ಅದೇ ರೀತಿಯಲ್ಲಿ ಕಾಣೆಯಾಗ್ತಾರೆ. ಮತ್ತು ಎಲ್ಲ ಮಕ್ಕಳದ್ದು ಕೂಡ ಒಂದೇ ಸ್ಟೋರಿ. ಅದೇನೆಂದರೆ ಆ ಹಳ್ಳಿಯಲ್ಲಿ ಕಾಣೆಯಾಗಿದ್ದ ಎಲ್ಲ ಮಕ್ಕಳು ರಾತ್ರಿ ಅವರ ತಂದೆ ತಾಯಿಯ ಜೊತೆ ಮಲಗಿರ್ತಾರೆ. ಆದರೆ ಮಧ್ಯರಾತ್ರಿ ಯಾರೋ ಬಂದು ಆ ಮಕ್ಕಳನ್ನು ಸದ್ದಿಲ್ಲದೆ ಎತ್ಕೊಂಡು ಹೋಗಿರ್ತಾರೆ. ಮತ್ತೊಂದು ಭಯಾನಕ ಸಂಗತಿ ಏನಂದರೆ ಆ ಮಕ್ಕಳು ಕಾಣೆಯಾದ ಡೇಟ್ನಿಂದ 1 ಅಥವಾ 2 ವಾರದ ನಂತರ ಆ ಊರಲ್ಲಿ ಯಾರಿಗಾದರೂ ಒಬ್ಬರಿಗೆ ತಲೆಬುರುಡೆ ಅಥವಾ ಹರಿದೋಗಿರೋ ಬಟ್ಟೆ ಸಿಗ್ತಾ ಇತ್ತು. ಮತ್ತು ಆ ಬಟ್ಟೆಯಲ್ಲಿ ರಕ್ತದ ಕಲೆಗಳು ಇರ್ತಾ ಇತ್ತು. ಈ ರೀತಿ ಭಯಾನಕವಾದ ಘಟನೆಗಳು ಆ ಹಳ್ಳಿಯಲ್ಲಿ ನಡೀತಾ ಇರುತ್ತೆ. ಇದನ್ನೆಲ್ಲ ನೋಡಿದ ಮೇಲೆ ಅವ್ರಿಗೆ ಆ ಮಕ್ಕಳಂತೂ ಜೀವಂತವಾಗಿ ಇಲ್ಲ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗುತ್ತೆ. ನಂತರ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಸ್ಟಾರ್ಟಿಂಗ್ನಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡುವಾಗ ಅವರಿಗೆ ಮಕ್ಕಳ ಕ್ರೈಮ್ ಸೀನ್, ಅಂದರೆ ಮಕ್ಕಳು ಯಾವ ಜಾಗದಲ್ಲಿ ಕಾಣೆಯಾಗಿರ್ತಾರೋ ಆ ಜಾಗದ ಸುತ್ತಮುತ್ತ ಪ್ರಾಣಿಗಳ ಹೆಜ್ಜೆ ಗುರುತು ಸಿಗುತ್ತೆ. ನಂತರ ಹೆಜ್ಜೆ ಗುರುತನ್ನು ಪರಿಶೀಲಿಸಿದ ನಂತರ ಪೊಲೀಸರು ಇದನ್ನೆಲ್ಲ ಮಾಡ್ತಾ ಇರೋದು ಮನುಷ್ಯರ ಮಾಂಸದ ರುಚಿ ಕಂಡುಕೊಂಡ ಒಂದು ತೋಳ ಅಂತ ಹೇಳ್ತಾರೆ. ಈ ವಿಷಯ ಗೊತ್ತಾದಾಗ ಊರಿನ ಜನರೆಲ್ಲ ಸೇರಿ ಆ ಹಳ್ಳಿಯ ಸುತ್ತಮುತ್ತ ಕಾಡಲ್ಲಿ ಇದ್ದ ತೋಳಗಳನ್ನು ಹುಡುಕಿ ಹುಡುಕಿ ಬೇಟೆಯಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಆ ಜಾಗದಲ್ಲಿ ಸುತ್ತಮುತ್ತ ಇದ್ದ ತೋಳಗಳ ಸಂಖ್ಯೆ ಕಂಪ್ಲೀಟಾಗಿ 0 ಆಗೋಗುತ್ತೆ. ನಂತರ ಆ ಹಳ್ಳಿಯಲ್ಲಿ ಮಕ್ಕಳು ನಿಗೂಢವಾಗಿ ಕಾಣೆಯಾಗೋದು ಕೂಡ ಸ್ಟಾಪ್ ಆಗುತ್ತೆ. ಆಗ ಆ ಊರಿನ ಜನ ಏನು ಅನ್ಕೋತಾರೆ ಅಂದರೆ, ಇರೋ ತೋಳಗಳನ್ನೆಲ್ಲ ಸಾಯಿಸ್ಬಿಟ್ಟಿದ್ದೀವಿ, ಅದಕ್ಕೋಸ್ಕರನೇ ಮಕ್ಕಳು ಕೂಡ ಕಾಣೆ ಆಗ್ತಿಲ್ಲ ಅಂತ ಅನ್ಕೋತಾರೆ. ಈಗ ನಿಮಗೆ ಅನ್ನಿಸ್ಬಹುದು, ಇಷ್ಟೇನಾ ಇದಕ್ಕಿರೋ ಮಿಸ್ಟ್ರಿ? ಸ್ಟೋರಿ ಇಷ್ಟು ಸಿಂಪಲ್ಲಾಗಿ ಮುಗ್ದೋಯ್ತಾ ಅಂತ. ಆದರೆ 2 ತಿಂಗಳ ನಂತರ ಮತ್ತೆ ಆ ಹಳ್ಳಿಯಲ್ಲಿ ಒಂದು ಚಿಕ್ಕ ಹೆಣ್ಣು ಮಗು ತುಂಬ ನಿಗೂಢವಾಗಿ ಕಾಣೆಯಾಗ್ತಾಳೆ. ಇದರಿಂದ ಮತ್ತೆ ಆ ಊರಲ್ಲಿ ಮಕ್ಕಳ ಕೊಲೆಗಳು ಶುರುವಾಗುತ್ತೆ. ಮತ್ತೆ ಅದೇ ರೀತಿಯೇ, ಅಂದರೆ ರಾತ್ರಿ ಮಲಗುವಾಗ ಅವರ ತಂದೆ ತಾಯಿ ಜೊತೆ ಮಲಗಿರ್ತಾರೆ. ಆದರೆ ಬೆಳಗ್ಗೆ ಎದ್ದು ನೋಡೋ ಅಷ್ಟರಲ್ಲೇ ಆ ಮಗು ತುಂಬ ನಿಗೂಢವಾಗಿ ಕಾಣೆಯಾಗಿರುತ್ತೆ. ಮುಂಚೆ ಪೊಲೀಸರು ಏನು ಹೇಳಿದ್ರು ಅಂದರೆ, ಇದನ್ನೆಲ್ಲ ಮಾಡ್ತಾ ಇರೋದು ತೋಳಗಳು ಅಂತ. ಆದರೆ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದೇನೆಂದರೆ, ನಿಜವಾಗ್ಲೂ ತೋಳಾನೇ ಅಟ್ಯಾಕ್ ಮಾಡ್ತು ಅಂತ ಇಟ್ಕೊಳ್ಳಿ, ಆಗ ಆ ಮಗು ಗ್ಯಾರಂಟಿ ಕಿರ್ಚಾಡುತ್ತೆ, ಸದ್ದು ಮಾಡುತ್ತೆ, ಒದ್ದಾಡುತ್ತೆ. ಆದರೆ ಇಲ್ಲಿ ಆ ರೀತಿ ಏನೂ ನಡೀತಾ ಇಲ್ಲ. ಸದ್ದೇ ಇಲ್ಲದೆ ಪಕ್ಕದಲ್ಲಿ ಮಲಗಿರೋ ತಂದೆ ತಾಯಿಗೂ ಕೂಡ ಗೊತ್ತಿಲ್ಲದ ಹಾಗೆ ಮಕ್ಕಳು ನಿಗೂಢವಾಗಿ ಕಾಣೆಯಾಗ್ತಾ ಇದ್ದಾರೆ. ಇನ್ನೊಂದೇನೆಂದರೆ, ಆ ಮಕ್ಕಳನ್ನು ತೋಳಾನೇ ಅಟ್ಯಾಕ್ ಮಾಡ್ತು ಅಂತ ಇಟ್ಕೊಳ್ಳಿ, ಅಂಥ ಟೈಮ್ನಲ್ಲಿ ತೋಳ ಆ ಮಗುನ ಎಳ್ಕೊಂಡು ಹೋಗುವಾಗ ಅಲ್ಲಿ ಆ ಮಗುನ ಎಳ್ಕೊಂಡೋಗಿರೋ ಡ್ರ್ಯಾಗ್ ಮಾರ್ಕ್ಸ್ ಆದರೂ ಇರಬೇಕಿತ್ತು. ಆದರೆ ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಏನು ಗೊತ್ತಾಯಿತು ಅಂದರೆ, ಅಲ್ಲಿ ಅವ್ರಿಗೆ ಪತ್ತೆಯಾಗಿದ್ದು ಕೇವಲ ಪ್ರಾಣಿಯ ಹೆಜ್ಜೆ ಗುರುತು ಮಾತ್ರ.
ಆದರೆ ಪೊಲೀಸರಿಗೆ ಮಕ್ಕಳನ್ನು ಎಳ್ಕೊಂಡೋಗಿರೋ ರೀತಿ ಯಾವುದೇ ಮಾರ್ಕ್ಸ್ ಕಾಣಿಸ್ಲಿಲ್ಲ. ಈ ಎಲ್ಲ ಕಾರಣಗಳಿಂದ ಈ ಹಳ್ಳಿಯಲ್ಲಿ ನಡೀತಾ ಇರೋ ಮಕ್ಕಳ ಹತ್ಯೆಗೆ ತೋಳಗಳೇ ಕಾರಣ ಅನ್ನೋ ವಿಷಯ ಆ ಊರಿನ ಜನರಿಗೆ ನಂಬೋದಿಕ್ಕೆ ಆಗೋದಿಲ್ಲ. ಇನ್ನು ಆ ಊರಿನ ಜನರಿಗೆ ಒಬ್ಬರ ಮೇಲೆ ಡೌಟ್ ಇತ್ತು, ಅದು ಯಾರು ಅಂದರೆ ಆ ಊರಿನ ಆಚೆ ಮಾಟ ಮಂತ್ರಗಳನ್ನು ಮಾಡುವ ಮಂತ್ರವಾದಿಗಳು ಇದ್ದರು, ಅವರೇ ಈ ಹತ್ಯೆಗಳನ್ನು ಮಾಡ್ತಾ ಇರೋದು ಅಂತ ಊರಿನ ಜನರು ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾರೆ. ಯಾಕಂದರೆ ಇಲ್ಲಿ ಎರಡು ಮುಖ್ಯವಾದ ವಿಷಯಗಳಿವೆ. ಅದೇನೆಂದರೆ ಆ ಹಳ್ಳಿಯಲ್ಲಿ ಕಾಣೆಯಾಗಿದ್ದ ಎಲ್ಲ ಮಕ್ಕಳು ಕೂಡ ಹೆಣ್ಣು ಮಕ್ಕಳೇ ಆಗಿದ್ದರು, ಅದರಲ್ಲಿ ಒಬ್ಬರೂ ಕೂಡ ಗಂಡು ಮಕ್ಕಳು ಇರಲಿಲ್ಲ. ಸೆಕೆಂಡ್ ಪಾಯಿಂಟ್ ಏನಂದರೆ, ಒಂದು ವೇಳೆ ಈ ಹತ್ಯೆಗಳನ್ನು ಮಾಡಿದ್ದು ತೋಳನೇ ಆಗಿದ್ದರೆ ಆ ತೋಳ ಮಕ್ಕಳ ಮೇಲೆ ಅಟ್ಯಾಕ್ ಮಾಡುವಾಗ ಇದು ಗಂಡು ಮಗುನ ಅಥವಾ ಹೆಣ್ಣು ಮಗುನ ಅಂತ ಚೆಕ್ ಮಾಡಿ ಅಟ್ಯಾಕ್ ಮಾಡ್ತಾ ಇತ್ತ? ಆಗ ಎಲ್ರಿಗೂ ಸಾಮಾನ್ಯವಾಗಿ ಡೌಟ್ ಬರೋದೆ ಊರಿನ ಆಚೆ ಇದ್ದ ಆ ಮಂತ್ರವಾದಿಗಳ ಮೇಲೆ. ಆ ಹಳ್ಳಿಯ ಜನ ಏನು ಅಂದ್ಕೊಂಡಿದ್ರು ಅಂದರೆ, ಊರಿನ ಆಚೆ ಇರೋ ಆ ಮಂತ್ರವಾದಿಗಳು ಯಾವುದೋ ಒಂದು ರಿಚುವಲ್ನ ಮಾಡ್ತಾ ಇದ್ದಾರೆ, ಮತ್ತು ಅದಕ್ಕೆ ಹೆಣ್ಣು ಮಕ್ಕಳನ್ನೇ ಬಲಿ ಕೊಡಬೇಕಾಗಿರುತ್ತೆ, ಅದಕ್ಕೋಸ್ಕರನೇ ಅವರು ರಾತ್ರೋ ರಾತ್ರಿ ಹಳ್ಳಿಗೆ ನುಗ್ಗಿ ನಮ್ಮ ಮೇಲೆ ಎಲ್ಲ ಯಾವುದೋ ಒಂದು ಮಂತ್ರ ಹಾಕಿ ನಮಗೆ ಏನೂ ಗೊತ್ತಾಗದೇ ಇರೋ ರೀತಿ ಮಾಡಿ ನಮ್ಮ ಮನೆ ಹೆಣ್ಮಕ್ಕಳನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ಬೇಕು ಅಂತಲೇ ಆ ಪ್ರಾಣಿಯ ಹೆಜ್ಜೆ ಗುರುತನ್ನು ಮಾಡಿ ಹೋಗ್ತಾ ಇದ್ದಾರೆ ಅಂತ ಆ ಊರಿನ ಜನರ ಅನುಮಾನವಾಗಿರುತ್ತೆ. ಮತ್ತೆ ಸ್ವಲ್ಪ ದಿನಗಳಾದ ಮೇಲೆ ಆ ಊರಿನ ಪರಿಸ್ಥಿತಿಯೆಲ್ಲ ನಾರ್ಮಲ್ ಆಗುತ್ತೆ, ಯಾವುದೇ ಮಗುವಿನ ಮಿಸ್ಸಿಂಗ್ ಆಗೋದಿಲ್ಲ. ಈ ರೀತಿ ಇರುವಾಗಲೇ ಊರಿನ ಆಚೆ ಒಬ್ಬರಿಗೆ ಒಂದು ತಲೆ ಬುರುಡೆ ಸಿಗುತ್ತೆ, ಮತ್ತು ಆ ತಲೆ ಬುರುಡೆ ಪಕ್ಕದಲ್ಲಿ ಹರಿದೋಗಿರೋ ಒಂದು ಬಟ್ಟೆ, ಮತ್ತು ಆ ಬಟ್ಟೆಗೆ ರಕ್ತದ ಕಲೆಗಳು ಅಂಟ್ಕೊಂಡಿರುತ್ತೆ. ನಂತರ ಆ ಸ್ಪಾಟ್ಗೆ ಬಂದ ಪೊಲೀಸರು ಪರಿಶೀಲಿಸಿ ಪೊಲೀಸ್ ನಾಯಿಗಳನ್ನು ಕರೆಸಿ ಆ ಬಟ್ಟೆಯನ್ನು ನಾಯಿಗಳ ಕೈಯಲ್ಲಿ ಸ್ಮೆಲ್ ಮಾಡಿಸ್ತಾರೆ. ನಂತರ ಆ ಪೊಲೀಸ್ ನಾಯಿಗಳು ಆ ಬಟ್ಟೆಯಲ್ಲಿದ್ದ ವಾಸನೆಯನ್ನು ಟ್ರೇಸ್ ಮಾಡಿಕೊಂಡು ಯಾವುದೋ ಒಂದು ಗೊತ್ತಿಲ್ಲದ ಗುಹೆ ಹತ್ತಿರಕ್ಕೆ ಕರ್ಕೊಂಡು ಹೋಗುತ್ತೆ. ಆಗ ಪೊಲೀಸರು ಆ ಗುಹೆ ಒಳಗೆ ಹೋಗಿ ಕಂಪ್ಲೀಟಾಗಿ ಅಲ್ಲಿ ಎಲ್ಲ ಚೆಕ್ ಮಾಡ್ತಾರೆ, ಆದರೆ ಅವ್ರಿಗೆ ಅಲ್ಲಿ ಏನೂ ಸಿಗೋದಿಲ್ಲ. ಸೊ ಕಾಣೆಯಾದ ಅಷ್ಟು ಜನ ಮಕ್ಕಳು ಎಲ್ಲೋದ್ರು, ಏನಾದರೂ ಅವ್ರಿಗೆಲ್ಲ ಏನಾಯಿತು, ಅವರು ಬದುಕಿದಾರ ಸತ್ತಿದಾರ, ಅಲ್ಲಿ ಸಿಕ್ಕಿರೋ ತಲೆ ಬುರುಡೆ ಯಾರ್ದು, ಆ ಹರಿದೋಗಿರೋ ಬಟ್ಟೆ ಅದರ ಮೇಲೆ ಇದ್ದ ರಕ್ತ ಯಾರ್ದು, ಇಂತಹ ಪ್ರಶ್ನೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. 40 ವರ್ಷಗಳು ಕಳೆದೋಗಿದ್ದರೂ ಕೂಡ ಇವತ್ತಿಗೂ ಈ ಕೇಸ್ ಒಂದು ಅನ್ಸಾಲ್ವ್ಡ್ ಮಿಸ್ಟರಿಯಾಗಿ ಉಳ್ಕೊಂಡಿದೆ. ಆದರೆ ನಾವಿಲ್ಲಿ ಒಂದು ಥಿಯರಿಯನ್ನು ಪರಿಗಣನೆಗೆ ತಗೋಬಹುದು. ಅದೇನೆಂದರೆ ಆ ಹಳ್ಳಿಯಲ್ಲಿ ನಿಗೂಢವಾಗಿ ಕಾಣೆಯಾಗ್ತಾ ಇದ್ದದ್ದು ಬರೀ ಹೆಣ್ಮಕ್ಕಳು ಮಾತ್ರ, ಆದ್ದರಿಂದ ಇದು ಮೋಸ್ಟ್ಲಿ ಮಂತ್ರವಾದಿಗಳ ಕೈವಾಡ ಕೂಡ ಇರಬಹುದು ಅಂತ ನಾವು ಶಂಕಿಸಬಹುದು. ಅದೇ ರೀತಿ ಹೆಣ್ಣು ಮಕ್ಕಳನ್ನು ಕಂಡ್ರೆ ಆಗದೇ ಇರೋ ಯಾರೋ ಒಬ್ಬ ಸೈಕೋ ಕಿಲ್ಲರ್ ಈ ರೀತಿ ಮಾಡಿರಬಹುದು ಅಂತ ಕೂಡ ನಾವು ಶಂಕಿಸಬಹುದು. ಆದರೆ ಇಲ್ಲಿ ನಮ್ಮನ್ನು ಮತ್ತೊಂದು ಆಶ್ಚರ್ಯಪಡಿಸೋ ವಿಷಯ ಏನಂದರೆ, ಈ ಘಟನೆಗಳು ನಡೆಯುವಾಗ ಆ ಊರಿನ ಜನರು ನಾವು ನಾಯಿಯಂತಹ ಒಂದು ದೊಡ್ಡ ಪ್ರಾಣಿಯನ್ನು ನೋಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಇದಕ್ಕೆ ಪುಷ್ಟಿ ನೀಡುವ ಥರ ಅಲ್ಲಿನ ಗ್ರಾಮಸ್ಥರಲ್ಲಿ ಕೆಲವರು ಆಗಿನ ನ್ಯೂಸ್ ಪೇಪರ್ಗಳಿಗೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇನೆಂದರೆ ಮಕ್ಕಳು ಕಾಣೆ ಆಗ್ತಾ ಇದ್ದದ್ದು ಹುಣ್ಣಿಮೆ ದಿನದಂದು ಅಂತ ಹೇಳಿದ್ದಾರೆ. ಇದನ್ನು ನಾವು ಲೆಕ್ಕಾಚಾರ ಮಾಡಿ ನೋಡಿದ್ರೆ ಅದು ಕೂಡ ನಿಜ ಅಂತಲೇ ನಮಗೆ ಅನಿಸುತ್ತೆ. ಮೋಸ್ಟ್ಲಿ ಅವರು ನೋಡಿರೋ ನಾಯಿಯಂತಹ ದೊಡ್ಡ ಪ್ರಾಣಿಯನ್ನು ನಾವು ವೇರ್ವುಲ್ಫ್ ಅಂತ ಕರಿತೀವಿ. ಆದರೆ ಇಲ್ಲಿ ನಮಗೆ ಮೂಡೋ ಮತ್ತೊಂದು ಪ್ರಶ್ನೆ ಏನಂದರೆ, ನಿಜವಾಗ್ಲೂ ಇಂಥ ಜೀವಿಗಳು ಅಸ್ತಿತ್ವದಲ್ಲಿ ಇದ್ವ? ಒಂದು ವೇಳೆ ಈ ಜೀವಿಗಳು ಅಸ್ತಿತ್ವದಲ್ಲಿ ಇದ್ದಿದ್ದೇ ಆದರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಇತ್ತ ಅನ್ನೋ ಪ್ರಶ್ನೆ ನಮ್ಮ ಎದುರಿಗೆ ಬಂದು ನಿಲ್ಲುತ್ತೆ. ಸೊ ಇದರ ಬಗ್ಗೆ ನಾವು ಯಾವುದೇ ಆ್ಯಂಗಲ್ನಿಂದ ಎಷ್ಟೇ ಯೋಚನೆ ಮಾಡಿದ್ರೂ ನಮಗೆ ಸೂಕ್ತವಾದ ಉತ್ತರ ಸಿಗದೆ ಕೊನೆಗೆ ಪ್ರಶ್ನೆಗಳು ಮಾತ್ರ ಉಳ್ಕೊಳ್ಳುತ್ತೆ. ನಿಮಗೆ ನಮ್ಮ ಕರ್ನಾಟಕದ ಪಾವಗಡದಲ್ಲಿ ನಡೆದಿರೋ ಈ ಒಂದು ಭಯಾನಕ ಹತ್ಯೆಗಳಿಗೆ ಕಾರಣ ಏನಿರಬಹುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ
ಧನ್ಯವಾದಗಳು.